ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ಓಕೆ ಫ್ರೆಂಡ್ಸ್, ಈಗ ಬಂದು ಮಧ್ಯಾಹ್ನ 2 ಗಂಟೆ ಆಗಿದೆ. ಇವಾಗ ನಾನು ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಲಾಗ್ ಅಂತೇಳಿದ್ರೆ, ನಮ್ಮ ಒಂದು ಅಗಸೆ ಮರದ ಬಗ್ಗೆ. ಏನಂತೇಳಿದ್ರೆ ತುಂಬ ಜನ ಬಂದು ಕಮೆಂಟ್ ಮಾಡ್ತಾಯಿದ್ರು, ಸರ್ ಅಗಸೆ ಮರದ್ದು ಬಿತ್ತನೆ ಹೇಗೆ ಮಾಡೋದು ಮತ್ತು ಬೀಜ ಎಲ್ಲಿ ಸಿಗುತ್ತೆ, ದಯವಿಟ್ಟು ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ಲಾಗ್ ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ಓಕೆ, ನಮ್ಮ ಒಂದು ಅಲಸಿ ನಮ್ಮ ಅಗಸೆ ಮರದಲ್ಲೂ ಕೂಡ ಒಂದಷ್ಟು ಕಾಯಿಗಳು ಕೂಡ ಬಿಟ್ಟಿದೆ. ಅದು ಆದರೆ ನಾನು ಕೂಡ ಇನ್ನೂ ಒಂದಷ್ಟು ಬಿತ್ತನೆ ಮಾಡ್ಕೊಬೇಕು, ಯಾಕಂತೇಳಿದ್ರೆ ಕುರಿಗಳು ಕೂಡ ತುಂಬ ಜಾಸ್ತಿ ಆಗಿದ್ದಾವೆ. ಅದೇ ರೀತಿಯಾಗಿ ನಾವು ಕೂಡ ಮೇವ ಉಣಿಸ್ಕೊಬೇಕಲ್ವ, ಅದಕ್ಕೋಸ್ಕರ ನಾನು ಕೂಡ ಒಣಗಾಕೆ ಬಿಟ್ಟಿದ್ದೆ ಮರದಲ್ಲೇ ಎಲ್ಲ. ಆಲ್ರೆಡಿ ಇವಾಗ ಒಣಗೋಗಿದೆ, ಇವಾಗ ನಾನು ಕೂಡ ಕೀಳಬೇಕು. ಅದೇ ರೀತಿಯಾಗಿ ಲಾಗು ಕೂಡ ಮಾಡೋಣ ಅಂದ್ಬಿಟ್ಟು ಇವಾಗ ನಾನು ಕೂಡ ಬಂದಿದ್ದೀನಿ. ಏನಂತೇಳಿದ್ರೆ ಇದೇ ನೋಡಿ ನಮ್ಮ ಅಗಸೆ ಮರ. ಏನಂತೇಳಿದ್ರೆ ಸುಮಾರು 3 ಸಸಿ ಇದೆ ಅಷ್ಟೇ ಇಲ್ಲಿ. ಇನ್ನು ಆ ಕಡೆ ಬಂದು ಸುಮಾರು ಆ ಕಡೆ ಒಂದು 15, ಈ ಕಡೆ ಒಂದು 20, ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇನ್ನು ಬೇಕಾದಷ್ಟು ಕೂಡ ಜಾಗ ಖಾಲಿ ಇದೆ. ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಬಿತ್ತನೆ ಮಾಡ್ಕೊಳೋಣ ಅಂದ್ಬಿಟ್ಟು ನಾನು ಕೂಡ ಇವಾಗ ಅಗಸೆ ಸೊಪ್ಪು ಅಂತೀನಿ, ಸಾರಿ. ಏನಂತೇಳಿದ್ರೆ ಅಗಸೆ ಬೀಜನ ಕ್ಲಿಕ್ಕೊಳೋಕ್ಕೆ ಬಂದಿದ್ದೀನಿ. ಹಾಗೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಬಂದು ತುಂಬ ಜಾಸ್ತಿ ಜನ ಕಮೆಂಟ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ನಾನು ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ, ಹೇಗಿರುತ್ತೆ ಅಗಸೆ ಮರದ ಬೀಜ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇದೆ, ಫಸ್ಟ್ ಏನು ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಏನಂತೇಳಿದ್ರೆ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ರೀತಿಯಾಗಿ ನಾವು ಹಳ್ಳಿ ಲಾಗ್ ಆಗಿರ್ಬೋದು, ನಮ್ಮ ರೈತರ ಕೆಲಸ ಆಗಿರ್ಬೋದು, ಪ್ರತಿದಿನ ಕೂಡ ಅಪ್ಲೋಡ್ ಆಗ್ತಾನೆ ಇರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ನಾವು ಕೇಳ್ತೀರಿ. ಓಕೆ ಫ್ರೆಂಡ್ಸ್, ಇವಾಗ ಅಗಸೆ ಮರ ಈ ಕಡೆ ಇದೆ. ಏನಂತೇಳಿದ್ರೆ ತುಂಬ ಜಾಸ್ತಿ ಬೀಜಗಳಂತೂ ಇಲ್ಲ. ಯಾಕಂತೇಳ್ತೀರ ಅಂದರೆ ಈ ಸಿಕ್ರಾವ್ ಅನ್ನೋದು ಬರುತ್ತೆ, ಅಂದರೆ ನಾವು ಸಿಕ್ರಾವ್ ಅಂತ ಕರಿತೀರಿ, ಕೆಲವು ಕಡೆ ಬಂದು ಬಾಹುಲಿ ಅಂತ ಕರೀತಾರೆ. ಅಂದರೆ ಈ ಬಾಹುಲಿಗಳು ಬಂದು ಹೂಗಳಲ್ಲೇ ತುಂಬಾ ಜಾಸ್ತಿ ಉದುರ್ಸಾಗ್ಬಿಡುತ್ತೆ. ಈ ಒಂದು ಅಗಸೆ ಹೂವನಲ್ಲೇ ಜಾಸ್ತಿ ಉದುರ್ಸಾಕ್ಬಿಡ್ತದೆ. ಯಾಕಂತೇಳಿದ್ರೆ ಹೂವಿನಲ್ಲಿ ಬಂದು ತುಂಬಾ ಮಕರಂದದ್ದು ಇರುತ್ತೆ. ಏನಂತೇಳಿದ್ರೆ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಏನಂತೇಳಿದ್ರೆ ರಸ ಇರೋದಕ್ಕೆ ಈ ಬಾಹುಲಿಗಳು ಒಂದು ಕೂಡ ಹೂವು ಅಂತೂ ಉಳಿಸಲ್ಲ. ಏನಂತೇಳಿದ್ರೆ ಅವು ತಪ್ಪೋಗಿರೋ ಮಾತ್ರ ಈಗ ಬೀಜ ಬಂದಿದೆ. ಸುಮಾರು ಬಂದು ಇವಾಗ ಈ ಕಡೆ ಒಂದು ಈ ಮರದಲ್ಲಿಲ್ಲ, ಸಾರಿ ಆ ಮರದಲ್ಲಿಲ್ಲ, ಆ ಮರದಲ್ಲಿ ನೋಡಿ ಒಂದು ಕೂಡ ಬಿಟ್ಟೇ ಇಲ್ಲ, ಎಲ್ಲ ಕ್ಲೀನಾಗಿ ಉದುರ್ಸಾಕ್ಬಿಟ್ಟಿದ್ವು. ಈ ಮರದಲ್ಲಿ ಮಾತ್ರ ಸುಮಾರು ನೋಡಿ ಅಲ್ಲಿದೆ, ಅಂದರೆ ಅಲ್ಲಿದೆ ಆ ಮೂಲೆಯಲ್ಲಿ. ಏನಂದರೆ ಅಲ್ಲೊಂದು 5-6 ಕಾಯಿಗಳಿದ್ದಾವೆ, ಮತ್ತು ಈ ಕಡೆ ಒಂದು 3 ಕಾಯಿಗಳಿದ್ದಾವೆ ಅಷ್ಟೇ, ಎಲ್ಲ ಕ್ಲೀನಾಗಿ ಉದುರ್ಸಾಕ್ಬಿಟ್ಟಿದೆ. ಸಾಕು, ಇಷ್ಟು ಮಾತ್ರ ನಮಗೆ ಬಿತ್ತನೆಗಂತೂ ಮಸ್ತಾಗುತ್ತೆ. ಬನ್ನಿ, ಇವಾಗ ಅಗಸೆ ಮರದ್ದು ಬೀಜ ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕೆ ಓಕೆ ಬನ್ನಿ. ಈಗ ಮರಕ್ಕಂತೂ ಏಕಲ್ಲ, ಈ ಮರಕ್ಕಂತೂ ಯಾರು ಕೂಡ ಎಕ್ಕಕ್ಕೆ ಹೋಗ್ಬಿಡಿ ಅಗಸೆ ಮರಕ್ಕೆ. ಯಾಕಂತೇಳಿದ್ರೆ ಇದು ಬಂದು ತುಂಬಾ ಸ್ಟ್ರಾಂಗ್, ಎಕ್ಕಿದ್ರೆ ಸಾಕು ಮರನೇ ಬಿದ್ದೋಗುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದರೆ ಬರಿಟ್ಟು ಒಳ್ಳೆ ಒಳಗಡೆ ಇರೋದು, ಅದಕ್ಕೋಸ್ಕರ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ. ಯಾರು ಕೂಡ ದಯವಿಟ್ಟು ಎಕ್ಕಕ್ಕೋಗ್ಬಿಡಿ. ಏನಂತೇಳಿದ್ರೆ ದೋಟಿ ಇದ್ರೆ ಬೆಸ್ಟು, ದೋಟಿ ಅಂದರೆ ಉದ್ದಾಗಿರೋ ಒಂದು ಕಡ್ಡಿ ಮತ್ತು ಅದ್ರ ಮೇಲೆ ಒಂದು ಕುಡುಗಲು. ದೋಟಿ ಅಂತೂ ಆಲ್ರೆಡಿ ಅಲ್ಲಿ ಇಕ್ಕಿದ್ದೀನಿ, ಪರ್ಮೆಂಟಾಗಿ ಅಲ್ಲೇ ಇದೆ. ಇವಾಗ ಕುಡುಗಲು ಮಾತ್ರ ಎತ್ಕೊಂಬಂದೆ, ಯಾಕಂತೇಳಿದ್ರೆ ದೋಟಿನಲ್ಲೇ ಕುಡುಗಲು ಬಿಡಲ್ಲ, ಯಾರಾದರೂ ನೋಡಿದವ್ರು ಕೈ ಹಿಡಿದುಕೊಂಡಿದ್ರೆ ಏನು ಮಾಡಲಿ. ಸುಮಾರು ಇದಕ್ಕೆ ಬಂದು 180 ರೂಪಾಯಿ ಬಂಡವಾಳ ಹಾಕಿದ್ದೀನಪ್ಪ, ಸುಮಾರು ಒಂದು 3-4 ವರ್ಷಗಳಿಂದ ಅಲ್ವಾ, ತಿರ್ಗೋ ಬಂಡವಾಳ ಹಾಕೋಕ್ಕಾಗಲ್ಲ. ಓಕೆ ಬನ್ನಿ, ಇವಾಗ ಅಗಸೆ ಮರ ನೋಡೋಣ ಬೀಜ. ಚೆನ್ನಾಗಿ ಕಡ್ಡಿಗೆ ಕುತ್ಕೊಂಡ್ಲಿ ಇಲ್ಲಾಂದ್ರೆ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಹಾಕ್ಬಿಟ್ಟಿದ್ದೀನಿ ಪರವಾಗಿಲ್ಲ, ಕಚ್ಕೊಂಡಿದೆ. ಇವಾಗ ನೆಕ್ಸ್ಟು ಅಗಸೆ ಬೀಜ ಮುರಿಯೋಣ, ಬನ್ನಿ.
ಓಕೆ ನೋಡಿ ಫ್ರೆಂಡ್ಸ್, ಏನಂದರೆ ಇದೇ ರೀತಿಯಾಗಿ ಈ ಒಂದು ಅಗಸೆ ಮರಗಳು ಬಿಟ್ಟಿರುತ್ತೆ. ಏನಂದರೆ ಅಗಸೆ ಬೀಜಗಳು ಇದೇ ರೀತಿಯಾಗಿ ಬಿಟ್ಟಿರುತ್ತೆ. ಏನಂತೇಳಿದ್ರೆ ಈ ವರ್ಷ ಕಮ್ಮಿನೇ ಸಿಕ್ಕಿದ್ದು. ಏನಂತೇಳಿದ್ರೆ ಎಷ್ಟು ಸಿಕ್ಕಿದೆ? ನನ್ನ ಕೈಯಲ್ಲಿ ಎರಡು ಐತೆ, ಇಲ್ಲೊಂದು ಎರಡು ಮೂರು ಐದೇ ಗೊನೆ ಸಿಕ್ಕಿರೋದು, ಐದೇ ಕಾಯಿ ಸಿಕ್ಕಿರೋದು. ಏನಂತೇಳಿದ್ರೆ ಎಲ್ಲ ಸಿಕ್ಕರೆ ಅವುಗಳು ತಿಂದು ಹೊರಟೋಗವೆ. ಅಂದರೆ ಕಾಯಕ್ಕೆ ಬಿಡಲ್ಲ ಅವು, ಎಲ್ಲ ಆಲ್ರೌಂಡು ಎಲ್ಲ ಆಲ್ರೌಂಡು. ಏನಂತೇಳಿದ್ರೆ ಈ ಅಗಸೆ ಬೀಜಗಳು ಬರೋದಕ್ಕಿಂತ ಮುಂಚೆ, ಕಾಯಿನೇ ಕಾಯಿ ಬರೋಕ್ಕಿಂತ ಮುಂಚೆನೇ ಏನಂತೇಳಿದ್ರೆ ಹೂಗಳಲ್ಲೇ ತಿಂದು ಕೆಳಗಡೆ ಉದುರ್ಸಾಕ್ಬಿಟ್ಟಿರುತ್ತೆ. ಯಾವುದೇ ರೀತಿಯಾಗಿ ಪಿಂದಿ ಕಚ್ಚಾಕೋಕ್ಕೆ ಬಿಡಲ್ಲ. ಏನಂತೇಳಿದ್ರೆ ನಾನು ಸಿಕ್ಕಿದ್ದಂದರೆ ಐದೇ ಸರಿ, ಸೊ ಬೇಜಾರಾಗುತ್ತೆ. ಓಕೆ ಪರವಾಗಿಲ್ಲ. ಏನಂತೇಳಿದ್ರೆ ಬಿತ್ತನೆಗಂತೂ ನನಗೆ ಮಸ್ತಾಗುತ್ತೆ, ಯಾಕಂತೇಳಿದ್ರೆ ತುಂಬ ಚೆನ್ನಾಗಿ ಬೆಳೀತಿದೆ. ಇದು ಬಂದು ಇನ್ನೂ ಹಣ್ಣಾಗಿದೆ, ಅಂದರೆ ಇದು ಹಣ್ಣು, ಇನ್ನು ಕಾಯಿ ಹಣ್ಣು. ಏನಂತೇಳಿದ್ರೆ ಇದೆಲ್ಲ ತುಂಬ ಚೆನ್ನಾಗಿ ಒಣಗಿದೆ ನೋಡಿ, ಗಲ್ಕ್ ಗಲ್ಕ್ ಅನ್ಬೇಕು, ಅಂದರೆ ಒಳಗಡೆ ಬಂದು ಗೆಜ್ಜೆ ಸೌಂಡ್ ಬರ್ಬೇಕು ನೋಡಿ, ಹಿಂಗೆ ಕೇಳಿಸ್ಕೊಳ್ಳಿ. ಇದೇ ರೀತಿಯಾಗಿ ಗೆಜ್ಜೆ ಸೌಂಡ್ ಬರಬೇಕು. ಏನಂತೇಳಿದ್ರೆ ತುಂಬ ಚೆನ್ನಾಗಿ ಒಣಗಿದೆ. ಇನ್ನು ಆಲ್ರೆಡಿ ಇವಾಗ ಬಿತ್ತನೆ ಮಾಡೋದಕ್ಕೆ ರೆಡಿಯಾಗಿ ನಿಂತಿದೆ. ಇನ್ನು ಎರಡು ಬಿತ್ತನೆಗೆ ರೆಡಿ ಇಲ್ಲ, ಯಾಕಂತೇಳಿದ್ರೆ ಇನ್ನೂ ಹಣ್ಣು, ಇನ್ನು ಇವು ಒಣಗಬೇಕು. ಏನಂದರೆ ಒಂದು ಎರಡು ದಿನ ಬಿಸಿಲಾಗಿ ಹಾಕಿದ್ರೆ ಸಾಕು, ಎಲ್ಲ ಕ್ಲೀನಾಗಿ ಒಣ್ಕೊಂಡು ಹೋಗ್ಬಿಡುತ್ತೆ, ನಮ್ಗೆ ಎಷ್ಟು ಬೇಕಾದರೂ ಬಿತ್ತನೆಗೆ ಸಿಗುತ್ತೆ. ಏನಂತೇಳಿದ್ರೆ ಒಂದೊಂದು ಇದರಲ್ಲೂ ಕಮ್ಮಿ ಅಂದ್ರೂ ಒಂದು 30 ಬೀಜ ಇದೆ, ಒಂದು 30 ಬೀಜ ಇದೆ. ಅದರಲ್ಲಿ ಒಂದು 20 ಬೀಜ ಬಂದ್ರೂ ಸಾಕು, ಈ ಒಂದು 10 ಬೀಜ ಫೈಲಾದ್ರೂ ಚಿಂತೆ ಇಲ್ಲ. ಯಾಕಂತೇಳಿದ್ರೆ ಇದರಿಂದನೇ ಸುಮಾರು ಒಂದು 5 ಸಿಕ್ಕಿದೆ ಅಲ್ವಾ, ಇದರಿಂದ ಒಂದು 10 ಗಿಡ ತಯಾರಾದರೂ ಕೂಡ 50 ಮರಗಳು ತಯಾರಾಗುತ್ತೆ. ಏನಂತೇಳಿದ್ರೆ ನಮಗೆ ಮೇವಿಗಂತೂ ಮಸ್ತಾಗುತ್ತೆ. ಯಾಕೆ ಇಷ್ಟು ಇವನು ಇದು ಕೇರ್ ಮಾಡ್ತಾಕೊಂತ ಇದ್ದಾನೆ ಈ ಒಂದು ಬೀಜಕ್ಕೆ, ಈ ಒಂದು ಅಗಸೆ ಸೊಪ್ಪಿಗೆ ಅಂತ ತಿಳ್ಕೊಂಡಿದ್ದೀರಾ? ಹೌದು ಫ್ರೆಂಡ್ಸ್, ಏನಂತೇಳಿದ್ರೆ ಇವತ್ತು ತಿಂಡಿ ಯಾವ ರೇಂಜ್ಗೆ ರೇಟ್ ಹಾಕಿದೆ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲ ರೈತರಿಗೆ ಗೊತ್ತಿರೋದೆ. ಅಂದರೆ ಬಂದು ಯಾವ ಗಗನಕ್ಕೆ ಹಾಕಿದೆ ಅಂತ ನಿಮಗೂ ಗೊತ್ತು, ಚೆನ್ನಾಗಿ ಗೊತ್ತು, ನಮಗೂ ಕೂಡ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಏನಂತೇಳಿದ್ರೆ ಈ ಒಂದು ಅಗಸೆ ಸೊಪ್ಪು ನಾವು ಹಾಕೋದ್ರಿಂದ ಅದು ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ, ಇದು ಜಾಸ್ತಿ, ಇದನ್ನು ಹಾಕೊಳೋದ್ರಿಂದ ಕೊಬ್ಬಿನಂಶ ತುಂಬ ಜಾಸ್ತಿ ಬರುತ್ತೆ, ಕೊಬ್ಬಿನಂಶ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಸೊಪ್ಪುಗಳನ್ನ ನಾನು ಇಷ್ಟು ಬೆಳೆಸ್ತಾ ಇರೋದು. ಯಾಕಂತೇಳಿದ್ರೆ ನಮ್ಮದು ಕೂಡ ಅಷ್ಟೇ, ಏನಂದರೆ ಕುರಿಗಳು ಜಾಸ್ತಿ ಆಗ್ತಾ ಬಂದ್ವು, ಅದೇ ರೀತಿಯಾಗಿ ಅವುಗಳನ್ನ ಕಟ್ಕೊಂಡಿರೋ ತಕ್ಕಂಗೆ ನಾನು ಕೂಡ ಮೇವುಗಳನ್ನ ರೆಡಿ ಮಾಡ್ಕೊಬೇಕಲ್ವಾ. ಅದಕ್ಕೆ ಈ ಒಂದು ಅಗಸೆ ಸೊಪ್ಪನ್ನ ಬೀಜಕ್ಕೆ ನಾನು ಕೂಡ ಅಲಿತಾ ಇದ್ದೀನಿ. ಏನಂತೇಳಿದ್ರೆ ಇವಾಗ ಮಸ್ತು, ಇವಾಗ ಆಲ್ರೆಡಿ ಸುಮಾರು ತೋಟ ಸುತ್ತೂರು ಎಲ್ಲ ಬಂದು ಯಾರೂ ಇಲ್ಲ, ಯಾರೋ ಬಂದರು ಅಂತ ತಿಳ್ಕೊಂಡಿದ್ದೆ. ಏನಂದರೆ ತೋಟ ಸುತ್ತೋರು ಎಲ್ಲ ಬಂದು ಸುಮಾರು ಇವಾಗ ಒಂದು 50 ಗಿಡಗಳಿದ್ದಾವೆ, ಅದ್ರ ಜೊತೆಗೆ ಇನ್ನೊಂದು 50 ಗಿಡಗಳು ರೆಡಿ ಮಾಡ್ಕೊಂಡ್ರೆ ಡೈಲಿ ಒಂದೊಂದು ಮರ ಖಾಲಿ ಮಾಡಿದ್ರು ಕೂಡ ಎಷ್ಟು ದಿನ ಕಾಲ ಬರುತ್ತೆ? 100 ದಿನ ಕಾಲ ಬರುತ್ತೆ. ಡೈಲಿ ಸುತ್ತೋರು ಹಿಂಗೆ ಹೋಗೋಣ, ಒಂದ್ಸರಿ ದೊಡ್ಡ ಹಿಂಗೆ ತಗೊಂಡು ಡೈಲಿ ಸೊಪ್ಪು ಸೊಪ್ಪು ಕೊಯ್ಯೋಕ್ಕೆ ಹೋಗ್ತಾ ಇರೋಣ. ಏನಂದರೆ ದಿನಕ್ಕೊಂದೊಂದು ಮರ ಖಾಲಿ ಮಾಡ್ತಾ ಹೋದ್ರೂ 100 ದಿನ ಕಾಲ ಬರುತ್ತೆ ಅಲ್ವಾ? ತೋಟಕ್ಕೆ ನೆರಳು ತಣುವೂ ಇರುತ್ತೆ, ಒಂದು ಪಕ್ಷಿಗಳು ಕೂಡ ಚೆನ್ನಾಗಿ ಕೂತ್ಕೊಳುತ್ತೆ. ಏನಂತೇಳಿದ್ರೆ ಹಕ್ಕಿ ಪಿಕ್ಕಿಗಳನ್ನ ತುಂಬ ಚೆನ್ನಾಗಿ ಗಿಣಿಗಳಾಗಿರ್ಬೋದು, ಗರ್ವಂಕಿಗಳಾಗಿರ್ಬೋದು, ಇವೆಲ್ಲ ತುಂಬ ಜಾಸ್ತಿ ಇದರಲ್ಲಿ ಕುತ್ಕೊಳೋದು, ಮತ್ತು ಅವು ಬಡ್ಕೊಳೋದು, ಅವೆಲ್ಲ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅವಗೂ ಕೂಡ ಒಂದು ವಾಸ ಸಿಕ್ಕಿದಂಗೆ ಆಗುತ್ತೆ. ಏನಂತೇಳಿದ್ರೆ ಇವು ಯಾವುದೇ ರೀತಿಯಾಗಿ ಯಾವ ಕೆಲಸಕ್ಕೂ ಬರೋಲ್ಲ, ಮತ್ತು ಜಾಸ್ತಿ ದಿನ ಕೂಡ ಉಳಿಯೋದು ಇಲ್ಲ. ಈ ಒಂದು ಅಗಸೆ ಮರ ಅಂದರೆ ಸ್ವಲ್ಪ ದಿನಗಳ ಒಂದು ಬಂದರೆ ಮಾಮ ಅಂದರೆ ಒಂದು 7-8 ವರ್ಷ ಇರ್ಬೋದೇನೋ ಅಷ್ಟೇ, ಅದಾದಮೇಲೆ ಎಲ್ಲ ಕುಡ್ತಿಂದು ಹೊರಟೋಗುತ್ತೆ. ಏನಂತೇಳಿದ್ರೆ ಒಳಗಡೆ ಇರೋ ಬೇರೆ ಟೊಳ್ಳೆ ಯಾವುದೇ ರೀತಿಯಾಗಿ ಸ್ಟ್ರಾಂಗ್ ಇಲ್ಲ ಈ ಮರಗಳು, ಏನಕ್ಕೂ ಕೂಡ ಆಗಲ್ಲ. ಆಗೋದು ಇದನ್ನು ಬೆಳೆಸೋದು ಒಂದೇ, ಏನಂದರೆ ಸೊಪ್ಪಗೋಸ್ಕರ ಮಾತ್ರ ಎಲ್ಲ ಕೂಡ ಬೆಳೆಸೋದು. ಅದೇ ರೀತಿಯಾಗಿ ನಾನು ಕೂಡ ಬೆಳೆಸ್ತಾ ಇದ್ದೀನಿ. ಓಕೆ, ಇವಾಗ ಇನ್ನೊಂದು 50 ಮರನ ತಯಾರು ಮಾಡೋಣ, ಏನಿಲ್ಲ. ಇನ್ನು ನೆಕ್ಸ್ಟು ಈ ಒಂದು ಒಣಗಿರುತ್ತಲ್ವ, ಚೆನ್ನಾಗಿ ಒಣಗಿರಬೇಕು, ಚೆನ್ನಾಗಿ ಒಣಗಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಒಣಗಿರೋ ಇದರಲ್ಲಿ ಸ್ವಲ್ಪ ಸುಳಿದ್ರೆ ಸಾಕು, ಹೊರಟೋಗಿ ಎಲ್ಲ ಬೀಜಗಳು ಉದುರುಬಿಡುತ್ತೆ ನೋಡಿ. ಈ ರೀತಿಯಾಗಿರುತ್ತೆ, ಕಾಣಿಸ್ತಾ ಇದೆಯಾ? ಸೇಮ್ ನಮ್ಮ ಒಂದು ಬೀನ್ಸು ಹುಳಿಕಾಯಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಈ ಒಂದು ಬೀಜ ಕೂಡ ಇರೋದು ನೋಡಿ. ಅದೇ ರೀತಿಯಾಗಿ ಈ ಬೀಜ ಕೂಡ ಇರೋದು, ಇನ್ನೇನಿಲ್ಲ. ಇದು ನಮ್ಮ ಅಲಸಂದಿ ಕಾಳು ಇರುತ್ತಲ್ವಾ, ಸೇಮ್ ಅದೇ ಥರ ಇರುತ್ತೆ ಈ ಒಂದು ಬೀಜ. ಏನಂತೇಳಿದ್ರೆ ಈ ರೀತಿಯಾಗಿರುತ್ತೆ. ಏನಂದರೆ ಇದು ಕೂಡ ಇನ್ನೂ ಸ್ವಲ್ಪ ಒಣಗಬೇಕು, ಇನ್ನೂ ಹಸಿಗಿದೆ, ಹಸಿ ಇದೆ ಇನ್ನೂ. ಇದು ಇದನ್ನು ತುಂಬ ಚೆನ್ನಾಗಿ ಒಣಗಿಸ್ಬಿಟ್ಟು ನೆಕ್ಸ್ಟು ಎಲ್ಲಿ ಬೇಕಾದರೂ ನಾವು ನಾಟಿ ಮಾಡ್ಕೊ. ಹೇಳಿದ್ರೆ ಇದನ್ನು ಸ್ವಲ್ಪ ಚೆನ್ನಾಗಿ ಇನ್ನೊಂದು 2-3 ದಿನ ಒಣಗಿಸ್ಬಿಟ್ಟು, ಇನ್ನೊಂದು 2 ದಿನ 3 ದಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಅದಾದಮೇಲೆ ನಾವು ಎಲ್ಲಿ ಬೇಕಾದರೂ ನಾಟಿ ಮಾಡ್ಕೊಳ್ಬೋದು.
ಏನಂತ ಹೇಳಿದ್ರೆ ಒಂದೊಂದು ಪ್ಯಾಕೆಟಲ್ಲಿ ಒಂದೆರಡು ಬೀಜ ಬೇಕಾದರೂ ಉಣ್ಕೊಬೋದು, ಆ ರೀತಿಯಾಗಿ ಮಾಡಿಕೊಂಡು ನಾವು ಬೇರೆ ಕಡೆ ಉಣ್ಕೊಬೋದು, ಅಥವಾ ಒಂದೇ ಸರಿ ನಾವು ಎಲ್ಲಾದರೂ ಬೇರೆ ಕಡೆ ಉಣ್ತೀನಿ ಅಂದರೆ ಉಣ್ಕೊಬೋದು, ಏನು ತೊಂದರೆ ಇಲ್ಲ. ಏನಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿಯಾಗಿ ಜಾಸ್ತಿ ಫೈಲಾಗೋ ಚಾನ್ಸಸ್ ಏನು ಇರೋಲ್ಲ ಇದರಲ್ಲಿ, ತುಂಬ ಚೆನ್ನಾಗಿ ಎಲ್ಲ ಕೂಡ ಬರುತ್ತೆ. ಓಕೆ ಫ್ರೆಂಡ್ಸ್, ಅಗಸೆ ಬೀಜ ಈಗಿರುತ್ತೆ ಮತ್ತು ನಾಟಿ ಮಾಡೋದು, ನಮ್ಮ ಗೆಲ್ಲಬೇಕಾದ್ರೆ ನಾಟಿ ಮಾಡ್ಕೊಬೋದು. ಏನಂತ ಹೇಳಿದ್ರೆ ಒಂದು ಜಾಗದಲ್ಲಿ ಉಣಂಗಿದ್ರೆ ಒಂದು ಎರಡೆರಡು ಬೀಜಗಳನ್ನ ಉಣಿ ಒಂದು ಪೈಲಾದರೂ ಕೂಡ ಇನ್ನೊಂದು ಮರ ಆಗುತ್ತೆ. ಅದಕ್ಕೋಸ್ಕರ ಒಂದೊಂದು ಜಾಗದಲ್ಲಿ ಎರಡೆರಡು ಬೀಜ ಉಣ್ಕೊಂಡ್ರೆ ತುಂಬಾ ಬೆಸ್ಟ್ ಆಗಿರುತ್ತೆ, ಮೇವು ಕೂಡ ಆಗುತ್ತೆ, ತೋಟ ಸುತ್ತೂರು ಕೂಡ ತುಂಬ ಚೆನ್ನಾಗಿ ತಣ್ಣವಿರುತ್ತೆ. ಅದಕ್ಕೆ ಈ ಅಗಸೆ ಮರಗಳನ್ನ ನಾವು ಬೆಳೆಸೋದು ಮತ್ತು ಅತಿ ಹೆಚ್ಚಾಗಿ ಯೂಸ್ ಮಾಡೋದು. ಬೇಕಾದ್ರೆ ಮೊಸರು ಕೂಡ ತಿನ್ಬೋದು, ಸೊಪ್ಪು ಆಗಲಿ, ಈ ಒಂದು ಕಾಯಿ ಆಗಿರಲಿ. ಏನಂತ ಹೇಳಿದ್ರೆ ಈ ಹಣ್ಣಾಗಿರುತ್ತಲ್ವ, ಹಣ್ಣಕ್ಕಿಂತ ಮುಂಚೆ ಕಾಯಿ ಇರುತ್ತೆ ಅಂದರೆ ಗ್ರೀನ್ ಕಲರು, ಅದರಿಂದನೂ ಕೂಡ ಇವಾಗ ಬೀನ್ಸ್ ಪಲ್ಯ ಮಾಡ್ತಿರಲ್ವಾ, ಅದೇ ರೀತಿಯಾಗಿ ಪಲ್ಯ ಕೂಡ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಆರೋಗ್ಯಕರ ಅಂತಲೇ, ತುಂಬ ಆರೋಗ್ಯನ ಚೆನ್ನಾಗಿರುತ್ತೆ, ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಅಗಸೆ ಬೀಜಕ್ಕೂ ಕೂಡ ತುಂಬಾ ಡಿಮ್ಯಾಂಡ್ ಇದೆ. ನಾವು ಯಾವುದೇ ರೀತಿಯಾಗಿ ಮಾರಕ್ಕೆ ಹೋಗಲ್ಲ, ಏನಾದರೂ ಸೊಪ್ಪು ಬೇಕಾದ್ರೆ ಯಾರಾದರೂ ಬಂದು ಕಿತ್ಕೊಂಡು ಹೋಗ್ಬೋದು ಮನೆಗಾದರೆ, ಅಂದರೆ ಅದ್ರ ಕೂಡ ಪಲ್ಯ ಮಾಡ್ತಾರೆ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಅಗಸೆ ಮರದ್ದು ಇಷ್ಟು ಮಾಹಿತಿ ಇತ್ತು ಮತ್ತು ಬೀಜ ಕೂಡ ತೋರಿಸ್ಬೇಕಾಗಿತ್ತು ಇವತ್ತು ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅದು ಮಾತ್ರ ಮರಿಬಿಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಹಳ್ಳಿ ಲಾಗ್ ಆಗಿರ್ಬೋದು, ನಮ್ಮ ರೈತರ ಕೆಲಸ ಆಗಿರ್ಬೋದು, ಪ್ರತಿ ದಿನ ಕೂಡ ವಿಡಿಯೋ ಅಪ್ಲೋಡ್ ಆಗ್ತಾನೆ ಇರುತ್ತೆ, ನೀವು ಎಂಜಾಯ್ ಮಾಡಿ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬೈ ಫ್ರೆಂಡ್ಸ್.